ഹായ് ഹൈഗസ് ഹേഗ്രി വെൽക്കം ബാക്ക് ടു മൈ ചാനൽ കർണം രൂപ നന്ന ഹോജ് കാരണം നന്നു റിവ്യൂ മാക് കൊണ്ടി ബെങ്കി മൂവിന ಸೊ ಟೈಟಲ್ ಸಜೆಸ್ಟ್ ಮಾಡಿದಂಗೆ ಮೂವಿ ಫೈರ್ ಅಥವಾ ಟುಸ್ಕಿ ಪಟಾಕಿನ ಲೆಟ್ಸ್ ಫೈಂಡ್ ಔಟ್ ಅದಕ್ಕಿಂತ ಮುಂಚೆ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ ಸೊ ಮೂವಿ ಪ್ಲಾಟ್ ಬಗ್ಗೆ ಮಾತಾಡೋದಾದ್ರೆ ಇಟ್ ಕಂಪ್ಲೀಟ್ಲಿ ಫೋಕಸ್ ಆನ್ ರಿಲೇಷನ್ಶಿಪ್ ಬಿಟ್ವೀನ್ ದ ಬೆಂಕಿ ಅಂಡ್ ಇಸ್ ಸಿಸ್ಟರ್ ಒಬ್ಬ ಹುಡುಗ ಬೆಂಕಿ ಅನ್ನೋ ಒಂದು ಒಳಗೆ ಕಾಣಿಸ್ಕೊಂಡಿದ್ದಾರೆ ಅನೀಶ್ ತೇಜೇಶ್ವರ್ ಅವರು ಸೊ ಹಿ ಹ್ಯಾಸ್ ಅ ಫೈರಿ ಕ್ಯಾರೆಕ್ಟರ್ ಅಂಡ್ ಈಸ್ ಲವ್ಡ್ ಬೈ ಎವ್ರಿ ಒನ್ ಇನ್ ಇಸ್ ವಿಲೇಜ್ ಸೊ ಅವ್ರ ಕ್ಯಾರೆಕ್ಟರ್ಗೆ ಒಂದು ಗತ್ತಿರುತ್ತೆ ಒಂದು ಫೈರ್ ಇರುತ್ತೆ ಒಂದು ಎನಿ ಎಂತಾನೇ ಒಂದು ಚಾಲೆಂಜಸ್ ನ ಟೇಕ್ ಆನ್ ಮಾಡುವಂತ ಒಂದು ಪೊಟೆನ್ಶಿಯಲ್ ಹತ್ರ ಇರುತ್ತೆ ಅಂಡ್ ಹಿ ಇಸ್ ಲವ್ಡ್ ಬೈ ಎವ್ರಿ ಒನ್ ಅವನ್ ಇರೋ ಒಳಗೆ ಜನಗಳೆಲ್ಲ ಅವ್ನು ತುಂಬಾ ಹಚ್ಕೊಂಡಿರ್ತಾರೆ ತುಂಬಾ ಇಷ್ಟಪಡ್ತಿರ್ತಾರೆ ಅದೇ ಬೆಂಕಿಗೆ ಒಬ್ಬಳು ತೆಂಗಿ ಇರ್ತಾಳೆ ಸೀತಾ ಅಂತ ಸೊ ಆ ಸೀತಾ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಬೆಂಕಿಗೆ ಅವ್ರ ಬಾಂಡ್ ಹೇಗಿದೆ ಅಂದ್ರೆ ಅಣ್ಣ ತೆಂಗಿ ಊಟ ಬಡಿಸ್ಲಿಲ್ಲ ಅಂದ್ರೆ ಊಟನೇ ಮಾಡಲ್ಲ ಸೊ ತೆಂಗಿ ಊಟ ಮಾಡ್ಲಿ ಅಂದ್ರೆ ಅಣ್ಣ ಊಟ ಮಾಡಲ್ಲ ಅಣ್ಣ ಊಟ ಮಾಡಿದ್ರೆ ಅಂದ್ರೆ ತೆಂಗಿ ಊಟ ಮಾಡಲ್ಲ ಸೊ ಈ ತರ ಬಾಂಡ್ ಇಟ್ಕೊಂಡಿರ್ತಾರೆ ಬೆಂಕಿ ಮತ್ತೆ ಸೀತಾ ಯಾವಾಗಲೂ ಜೊತೆಗೂ ಕೂಡ ಇರ್ತಾರೆ ಸೊ ಫಸ್ಟ್ ಹಾಫ್ ಒಳಗೆ ಎಸ್ಟಾಬ್ಲಿಷಿಂಗ್ ದ ಬಾಂಡ್ ಬಿಟ್ವೀನ್ ಬ್ರದರ್ ಅಂಡ್ ಸಿಸ್ಟರ್ ತೋರಿಸ್ತಾರೆ ಸೊ ಬೇರೆ ಏನು ಜಾಸ್ತಿ ಇರಲ್ಲ ಸೊ ಅಂದ್ ಇನ್ನೊಂದ್ ಕಡೆ ಏನಾಗುತ್ತೆ ಅಂದ್ರೆ ಅಣ್ಣ ಒಂದು ಹುಡುಗಿಯ ಪ್ರೀತಿಯೊಳಗೆ ಬಿಡ್ ಬಿಡ್ತಾನೆ ಸೊ ಮೂವಿಯ ಪೇಸು ಯಾವಾಗ ಎತ್ಕೊಳ್ಳುತ್ತೆ ಅಂದ್ರೆ ಸೆಕೆಂಡ್ ಹಾಫ್ ಒಳಗೆ ಸೊ ಅವನ ತೆಂಗಿ ಸೀತಾಗೆ ಲೈಕ್ ಏನೋ ಒಂದು ಆಗುತ್ತೆ ಅವಳು ದುರ್ಸುತ್ತೆ ಏನೋ ಒಂದು ಘಟನೆ ನಡೆಯುತ್ತೆ ಸೊ ಆ ಘಟನೆ ಏನು ನೀ ಮೂವಿ ಒಳಗೆ ನೋಡಿ ತಿಳ್ಕೊಬೇಕು ಅಣ್ಣ ತಂಗಿಯ ಬಾಂಧವ್ಯ ಈ ಸ್ಟೋರಿ ಮೇಲೆ ಬಹಳಷ್ಟು ಮೂವೀಸ್ ಬಂದಿದ್ದಾವೆ ತುಂಬಾನೇ ಮೂವೀಸ್ ನೋಡಿದ್ದೀವಿ ಸೊ ಈ ಸ್ಟೋರಿ ಏನು ಹೊಸದಲ್ಲ ಮೂವಿ ಹೀರೋಯಿನ್ಗೆ ಗೆ ಲೈಕ್ ಲವ್ ಮಾಡ್ತಿರ್ತಾನಲ್ಲ ಸೊ ಅಷ್ಟೊಂದು ಸ್ಕ್ರೀನ್ ಟೈಮ್ ಕೊಟ್ಟಿಲ್ಲ ಸೊ ಮೂವಿ ಪೂರ್ತಿ ಫೋಕಸ್ ಆಗಿದೆ ಲೈಕ್ ದಿ ಬಾಂಡ್ ಬಿಟ್ವೀನ್ ಬ್ರದರ್ ಅಂಡ್ ಸಿಸ್ಟರು ಮತ್ತು ದ ಸ್ಟೋರಿ ಆಫ್ ಅನೀಶ್ ಅಥವಾ ಸ್ಟೋರಿ ಆಫ್ ಬೆಂಕಿ ಮೇಲೆ ಸೊ ಇದು ಸ್ವಲ್ಪ ಅದು ಸ್ವಲ್ಪ ಸೆಕೆಂಡ್ ಆಫ್ ಒಳಗೆ ಏನಾಗುತ್ತೆ ಅಂದರೆ ಒಂದು ರಿವೆಂಜ್ ಸ್ಟೋರಿ ಕೂಡ ಆಗಿಬಿಡುತ್ತೆ ಲೈಕ್ ಆ ಘಟನೆ ನಡೆಯುತ್ತೆ ಅಂತ ಹೇಳಿದ್ನಲ್ಲ ಅವರು ತೆಂಗಿ ಜೊತೆಗೆ ಸೊ ಆ ತೆಂಗಿ ಘಟನೆ ಏನು ಸೊ ಅಕಸ್ಮಾತ್ ಅದು ಏನಾರು ರಾಂಗ್ ಆಗಿದ್ರೆ ಆ ರಾಂಗ್ ಮಾಡಿದ್ದು ಯಾರು ಅವ್ನ ಜೊತೆಗೆ ರಿವೆಂಜ್ ಮಾಡಬೇಕು ಸೊ ಲೋಡ್ಸ್ ಆಫ್ ಆ್ಯಕ್ಷನ್ ತುಂಬಿಕೊಂಡಿದೆ ಮೂವಿಗೆ ಸೊ ಲೈಕ್ ಸ್ವಲ್ಪ ಆ್ಯಕ್ಷನ್ ಸೀನ್ ಬಂದಾಗ ಭಾಳನೇ ಪ್ರಿಡಿಕ್ಟೇಬಲ್ ಅಂತ ಅನಿಸ್ಬಿಡುತ್ತೆ ಸ್ಟೋರಿ ಲೈಕ್ ಮುಂದೆ ಏನಾಗುತ್ತೆ ಇವನು ಅವನಿಗೆ ಏನು ಮಾಡ್ತಾನೆ ಸೊ ಇದೆಲ್ಲ ನಿಮಗೆ ಲೈಕ್ ನಾರ್ಮಲಿ ನಿಮಗೆ ನಾರ್ಮಲಿ ಕನ್ನಡ ಮೂವಿ ಆಕ್ಷನ್ ಮೂವೀಸ್ ಬಹಳ ನೋಡಿದ್ರೆ ಸೊ ಬಹಳನೇ ಪ್ರಿಡಿಕ್ಟೇಬಲ್ ಅಂತ ಅನ್ಸುತ್ತೆ ಸ್ಟಾರ್ಟ್ ಆಗುತ್ತೆ ಮೂವಿ ಸ್ವಲ್ಪ ಡಿಸ್ಎಂಗೇಜ್ ಆಗುತ್ತೆ ಒಂದೊಂದ್ ಕಡೆ ಆದ್ರೆ ಲೈಕ್ ನೆಕ್ಸ್ಟ್ ಸೀನ್ ಅಲ್ಲೇ ಸ್ವಲ್ಪ ಎಂಗೇಜ್ ಆಗ್ತೀರಾ ಆದ್ರೆ ಡಿಸೆಂಗೇಜ್ ಆಗಬಾರ್ದಿತ್ತು ನಾನು ಆಗಿದ್ದೀನಿ ಸೊ ಅದೊಂದು ಸ್ವಲ್ಪ ಇಂಪ್ರೂವ್ ಆಗಬಹುದು ಅಂತ ಅನಿಸ್ತು ನನಗೆ ಆಮೇಲೆ ಓವರ್ ಆಲ್ ಡಿಸೆಂಟ್ ವಾಯ್ಸ್ ಅಂತಾನೆ ಹೇಳ್ಬೋದು ತುಂಬಾನೇ ಅಂದ್ರೆ ಯುನೀಕ್ ಸ್ಟೋರಿ ಏನಲ್ಲ ಲೈಕ್ ಸ್ವಲ್ಪ ನಾರ್ಮಲಿ ಪ್ರಿಡಿಕ್ಟೇಬಲ್ ಅಂತ ಅನ್ಸುತ್ತೆ ಆದ್ರೆ ಆಕ್ಟಿಂಗ್ ಆಕ್ಟಿಂಗ್ ಬಗ್ಗೆ ಮಾತನಾಡಿದ್ರೆ ಅನೀಶ್ ಅವ್ರ ಆಕ್ಟಿಂಗ್ ಸಖತ್ತಾಗಿ ಇಂಪ್ರೂವ್ ಆಗಿದೆ ಆಮೇಲೆ ತುಂಬಾ ಚೆನ್ನಾಗಿ ಕಾಣಿಸ್ಕೊಂಡಿದ್ದಾರೆ ಸೊ ಡೈರೆಕ್ಷನ್ ಕೂಡ ಆನ್ ಪಾಯಿಂಟ್ ಆಗಿತ್ತು ಕೆಲವೊಂದು ಸೀನ್ ಅಲ್ಲಿ ಲೈಕ್ ಬ್ಯಾಕ್ ಮ್ಯೂಸಿಕ್ ಆಗಿ ಲೈಕ್ ಸಿಂಕ್ ಆಗಿದೆ ಸೊ ಆ ಸೀನ್ಗೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಪರ್ಫೆಕ್ಟ್ ಆಗಿ ಸಿಂಕ್ ಆಗಿ ಲೈಕ್ ಇನ್ನೂ ಸ್ವಲ್ಪ ಗೂಸ್ ಬಾಂಬ್ಸ್ ಆಗುತ್ತೆ ಆಕ್ಷನ್ ಮಾತ್ರ ನಿಮಗೆ ತುಂಬಾ ನೋಡೋಕ್ಕೆ ಸಿಗುತ್ತೆ ಸೊ ಓವರ್ ಆಲ್ ಮೂವಿ ಅಂತಾನೆ ಹೇಳ್ಬೋದು ಸೊ ದಿಸ್ ವಾಸ್ ಮೆರಿ ಮೂವಿ ಸೊ ನಿಮಗೆ ವಿಡಿಯೋ ಲೈಕ್ ಮಾಡಿ ಮೂವಿ ನೋಡಿದ್ರೆ ಹೇಗಿದೆ ಅಂತ ನೀವು ಕಮೆಂಟ್ ಮಾಡಿ ಸೊ ಸರ್ಚ್ಕ್ರೈಬ್ ಮಾಡ್ಕೊಂಬಿ ಚಾನಲ್ಗೆ ನಾನು ಸಿಗ್ತದೆ ಬೇರೆ ಬೇರೆ ಟಾಪಿಕ್ಸ್ ಟೆಲೆಂಟ್ ಕೇರ್ ಬಾಯ್